96 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ವಾಟ್ಸ್ಆಪ್ ಯುಕೆ, ನಾನು ನಿಮ್ಮ ಆಚೆ ಗಿರೀಶ್ ಮಾತಾಡ್ತಾ ಇದ್ದೀನಿ. ಇದು ನಮ್ಮ ವೀಕೆಂಡ್ ಕಾರ್ಯಕ್ರಮ, ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಕಳೆದ ವಾರ ನಾವು ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಬರೀ ಒಂದಿನ ಏನಕ್ಕೆ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕು, ಎಂಟೈರ್ ಮಂತ್ ಅನ್ನ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡು ನಾವೇನ್ ಮಾಡಿದ್ವಿ, ಪ್ರತಿ ವಾರ ಒಬ್ಬೊಬ್ರು ಸಾಧಕಿಯನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ ಅಂತ ಅನ್ಕೊಂಡ್ವಿ. ಒಂದು ಗುಂಪು ನಮ್ಮ ಇಡೀ ಕಂಟ್ರಿನ ರೆಪ್ರೆಸೆಂಟ್ ಮಾಡಕ್ ಬರ್ತಾ ಇದೆ ಯುಕೆಗೆ, ಅವ್ರನ್ನೆಲ್ಲಾನು ನಿಮಗೆ ಪರಿಚಯ ಮಾಡ್ಕೊಡೋಣ ಅನ್ನೋ ಒಂದು ಆಸೆ ಬಂತು ನಮಗೆ. ಯುಕೆ ನಲ್ಲಿ ಇವರು ಏನಕ್ಕೋಸ್ಕರ ಬರ್ತಾ ಇದಾರೆ, ಯಾವಾಗ ಬರ್ತಾ ಇದಾರೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಮೊದಲಿಗೆ ಜಗದೀಶ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ ಎಲ್ಲರಿಗೂ, ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಈ ವೇದಿಕೆ ಮೂಲಕ ಎಲ್ಲರನ್ನು ಮಾತಾಡಿಸಲು ಒಂದು ಸನ್ನಿವೇಶ ಬಂದಿದ್ದಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. ಜಗದೀಶ್, ನೀವಂದ್ರೆ ಈ ವೇದಿಕೆ ಮೂಲಕ ಎಲ್ಲರೂ ಇಲ್ಲಿ ನಮ್ಮ ಯುಕೆಲಿರುವ ಎಲ್ಲಾ ಕನ್ನಡಿಗರು, ನಾಟ್ ಓನ್ಲಿ ಯುಕೆ, ವರ್ಲ್ಡ್ ವೈಡ್ ಆಡಿಯನ್ಸ್ ಗೆ ನೀವು ರೀಚ್ ಔಟ್ ಆಗ್ತಾ ಇದ್ದೀರಿ. ನೀವು ಯುಕೆಗೆ ಏನಕ್ಕೋಸ್ಕರ ಬರ್ತಾ ಇದ್ದೀರಿ ಜಗದೀಶ್? ಯುಕೆ ಅಲ್ಲಿ ಈಗ 7ನೇ ತಾರೀಕು ಇಂದ 21ನೇ ತಾರೀಕಿಗೆ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂತ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಿದೆ. ಇದೊಂದು ಐತಿಹಾಸಿಕ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇದು ಒಂಥರ ಹಿಸ್ಟ್ರಿ ಲೈನ್ ಅಲ್ಲಿ ದ ಫಸ್ಟ್ ಎವರ್ ಪ್ರೆಸ್ಟೀಜಿಯಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಇದು ಹೆಂಗಂದ್ರೆ ಇದು ವರ್ಲ್ಡ್ ಬ್ಯಾಡ್ಮಿಂಟನ್ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರುತ್ತೆ. ಪ್ರತಿಯೊಬ್ಬ ಆಟಗಾರರಿಗೂ ಇದೊಂದು ಇದ್ರಲ್ಲಿ ಬಂದು ಆಡಿ ಪ್ರಶಸ್ತಿ ಗೆಲ್ಲೋದು ಒಂದು ತುಂಬಾ ಅವ್ರ ಡ್ರೀಮ್ ಆಗೆ ಉಳಿದಿರುತ್ತೆ. ಮತ್ತೆ ತುಂಬಾ ಕೆಲವರು ಮಾತ್ರ ಇದ್ರಲ್ಲಿ ಆಡಕ್ಕೆ ಚಾನ್ಸ್ ಸಿಗುತ್ತೆ, ಏನಕ್ಕಂದ್ರೆ ಇದು ಬೇಸ್ಡ್ ಆನ್ ದರ್ ಪರ್ಫಾರ್ಮೆನ್ಸ್ ಅಂಡ್ ವರ್ಲ್ಡ್ ರ್ಯಾಂಕಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಜಗದೀಶ್, ನೀವು ಹೇಳಿದ್ರಿ ಇದು ಎಲ್ಲಾ ಬ್ಯಾಡ್ಮಿಂಟನ್ ಆಡುವಂತ ಎಲ್ಲಾ ಕ್ರೀಡಾಪಟುಗಳು ಒಂದು ಕನಸಾಗಿರುತ್ತೆ ಇದು ಅಂತ. ಸೊ ನನಗೆ ಅನಿಸ್ತಾ ಇದೆ ಲೈಕ್ ನಮ್ಮ ರಾಜ್ಯದಿಂದ ನೀವುಗಳು ಇಲ್ಲಿ ಬಂದು ನಮ್ಮ ಇಡೀ ದೇಶನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಸೊ ಬರೀ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಹೆಚ್ಚಿನ ಒಂದು ಹೆಮ್ಮೆಯ ವಿಚಾರ. ನಾವು ಕನ್ನಡಿಗರಾಗಿ ಭಾರತೀಯರಾಗಿ ನಮಗ್ ಬಹಳ ಹೆಮ್ಮೆ ಆಗ್ತಾ ಇದೆ. ಸೊ ಮೊಟ್ಟ ಮೊದಲಿಗೆ ನಿಮಗೆ ಹಾಗೂ ಇಡೀ ತಂಡಕ್ಕೆ ವೆಲ್ಕಮ್ ಟು ಯುಕೆ ಹಾಗೂ ವೆಲ್ಕಮ್ ಟು ದಿಸ್ ವಾಟ್ಸ್ಆಪ್ ಯುಕೆ ಕಾರ್ಯಕ್ರಮ. ಥ್ಯಾಂಕ್ ಯು. ನಿಮ್ಮ ಸ್ಟೋರಿ ಕೇಳಿದಾಗ ನನಗೆ 2-3 ಮೂವೀಸ್ ನೆನಪಾಗೋಯ್ತು. ಒಂದು ಚಕ್ ದ ಇಂಡಿಯಾ, ಅದೇ ತರ ಮತ್ತೊಂದು ಲೈಕ್ ನನಗೆ ದಂಗಲ್ ಮೂವಿ ಕೂಡ ನೆನಪಾಯ್ತು. ಇನ್ಫ್ಯಾಕ್ಟ್ ಒನ್ ಆಫ್ ದ ಪ್ಲೇಯರ್ ನಿಮ್ಮ ಕ್ರೀಡಾಪಟುವಿನ ಚಿತ್ರ ನೋಡಿದ ತಕ್ಷಣ ನನಗೆ ತಲೆಗೆ ಬಂದ ಮೊದಲನೇ ಇಮೇಜ್ ಅಂದ್ರೆ ದಂಗಲ್ ಮೂವಿ ತರಕ್ಕೆ. ನೀವು ಕೂಡ ಅದೇ ರೀತಿ ಫೀಲ್ ಆಗ್ತಾ ಇದ್ದೀರಾ ಅನಿಸ್ತಾ ಇದೆ ಲೈಕ್ ನೀವು ಅಲ್ಲಿಂದ ಒಂದು ಹೆಣ್ಮಕ್ಳನ್ನ ಫಲ್ಟನ್ ಇಲ್ಲಿ ಕರ್ಕೊಂಡ್ ಬರ್ತಾ ಇದೀರಿ, ಒಂದ್ ಇಡೀ ತಂಡಾನ ಕರ್ಕೊಂಡ್ ಬರ್ತಾ ಇದೀರಿ, ವಾಟ್ ಯು ಫೀಲ್ ಅಬೌಟ್ ದಟ್? ಒಂಥರ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಾನು 2014-15 ಆಲ್ ಇಂಗ್ಲೆಂಡ್ ಸೆಲೆಕ್ಟ್ ಆಗಿದ್ದೆ. ಕಾರಣ ಅಂತ ಹೇಳಿದ್ರೆ 2014 ಆಡಕ್ ಆಗಿಲ್ಲ, ಮತ್ತೆ 2015 ಆಡಿದೆ. ಬಟ್ ನಾವು ಪರ್ಫಾರ್ಮೆನ್ಸ್ ಗೆಲ್ಬೇಕಾಗಿತ್ತು, ಗೆಲ್ಲಕ್ ಆಗ್ಲಿಲ್ಲ. ಸೊ ಅದೊಂದು ದುಃಖ ತಲೆಯಲ್ಲಿ ಇದ್ದೇ ಇತ್ತು. ಸೊ ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಏನೇನು ಮಾಡ್ಬೇಕು ಅಂತ ಇದ್ದೆ, ಮಾಡಕ್ ಆಗ್ಲಿಲ್ಲ, ಅದನ್ನೆಲ್ಲ ನಾನು ಮಾಡ್ಬೇಕು ಅಂತ ಒಂದು ಕನಸು ಮನಸ್ಸ ತಲೆಯಲ್ಲೇ ಕೊರಿತಾ ಇತ್ತು. ಏನೋ ದೇವ್ರ ದಯೆ, ನಾವು ಬರ್ತಾ ಇದ್ದೀವಿ ಶ್ರಮಕ್ಕೆ. ನಮ್ಮ ಬ್ಯಾಡ್ಮಿಂಟನ್ ಸಾರೆ ಇರೋದು 3 ಹೆಣ್ಮಕ್ಳು, ಅವ್ರ ಪರಿಶ್ರಮ ಸೇರಿಸಿ ಅವ್ರ ಟ್ಯಾಲೆಂಟ್ ನ ತೋರಿಸಿ ಈ ಮಟ್ಟಿಗೆ ಬರಕ್ಕೆ ಸಾಧ್ಯ ಆಯ್ತು. ಇದರಲ್ಲಿ ಅವ್ರ ಪರಿಶ್ರಮ, ಅವ್ರ ತಂದೆ ತಾಯಿಯ ಪರಿಶ್ರಮ ಹೆಚ್ಚಿಗೆ ಇರುತ್ತೆ. ನಮ್ದು ಕೆಲಸ ನಾವು ಮಾಡಿದೀವಿ, ಎಷ್ಟಾಗತ್ತೋ ಅಷ್ಟು. ಅದ್ರ ಜೊತೆಗೆ ಅವರೂ ಅವ್ರ ಪರಿಶ್ರಮ ಹಾಕಿದ್ದಾರೆ. ಸೊ ಎಲ್ಲ ಒಟ್ಟಿಗೆ ಸೇರಿ ಈಗಿನ ಇದೊಂದು ಸ್ಟೇಜ್ಗೆ ನಮ್ಗೆ ತಲುಪಬೇಕಾಗಿದೆ. ನೋಡೋಣ, ಮುಂದೆ ಇನ್ನೂ ದೊಡ್ಡ ದೊಡ್ಡ ಆಸೆ ಇದೆ, ಮುಂದೆ ಮಾತಾಡೋಣ. ಈಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ನರೇಟ್ ಮಾಡಿದ ಸ್ಟೋರಿ ಕೇಳಿ ನಾ ಆಗ್ಲೇ ಅಂದೆ ಲೈಕ್ ಒಂದು ಮೂವಿ 2-3 ಮೂವಿ ರೆಫರೆನ್ಸ್ ಕೊಟ್ಟೆ. ಆದ್ರೆ ಡೆಫಿನೆಟ್ಲಿ ಚಕ್ದೇ ಏನಾದ್ರೂ ನಿಮ್ ಸ್ಟೋರಿಯಿಂದ ಇನ್ಸ್ಪೈರ್ ಆಯ್ತಾ ಅಂತ? ನೀವು ಮುಂಚೆ ಬಂದ್ರಿ ಆಡೋದ್ರಲ್ಲಿ ವಿಫಲ ಆದ್ರಿ ಲೈಕ್ ಲಾಸ್ಟ್ ನಲ್ಲಿ ಗೆಲ್ಲೋಕಾಗಿಲ್ಲ ಅನ್ನೋದು. ಸೊ ನೀವು ಕನ್ಸ್ ಕಟ್ಟಿ ಒಂದು ಸಂಸ್ಥೆ ಕಟ್ಟಿ ಅಲ್ಲಿಂದ ಒಂದು ಹೆಣ್ಮಕ್ಳ ಗುಂಪನ್ನ ನೀವು ಯುಕೆ ಕರ್ಕೊಂಡು ಬರ್ತಾ ಇದ್ದೀರಿ. ಸೊ ಐ ಆಮ್ ಶ್ಯೂರ್ ನೀವು ಖಂಡಿತ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ, ನಮ್ಮೆಲ್ರಿಗೂ ಒಂದು ಹೆಮ್ಮೆ ತರ್ತೀರಿ ಲೈಕ್ ಇಲ್ಲಿ ಗ್ಯಾರಂಟಿ ನೀವು ಪ್ರಶಸ್ತಿ ಗೆಲ್ತೀರಿ ಅಂತ ನನ್ಗೊಂದು ದೊಡ್ಡ ಆಸೆ ಇದೆ. ಎಲ್ರಿಗೂ ಅಷ್ಟೇನೆ, ನಮ್ಮ ಕೇಳುಗರಿಗೆ ನಾವು ಹೇಳ್ತಾ ಇರೋದು, ಈ ಕಾರ್ಯಕ್ರಮ ಅಥವಾ ನೀವು ಈ ಎಂಟೈರ್ ಬ್ಯಾಡ್ಮಿಂಟನ್ ಮ್ಯಾಚ್ ನ ನೀವು ನೋಡ್ಬೇಕು ಅನ್ನೋದಾದ್ರೆ ಬರ್ಮಿಂಗ್ಹ್ಯಾಮ್ ಅಲ್ಲಿ ಇರತಕ್ಕಂಥ ಯುಟಿಲಿಯಾ ಅನ್ನೋ ಒಂದು ಸ್ಟೇಡಿಯಂನಲ್ಲಿ March 17-21 ನಡೀತಾ ಇದೆ ಇದು. ಸೊ ಆದಷ್ಟು ಸ್ಟೇ ಟ್ಯೂನ್ ಅಂಡ್ ದೆನ್ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ನಾವು ನಿಮ್ ಜೊತೆ ಹಂಚ್ತೀವಿ, ಹಾಗೆ ನಮ್ಮ ಎಲ್ಲಾ ಕ್ರೀಡಾಪಟುಗಳ ಜೊತೆಗೆ ನಿಮ್ಗೆ ಮಾತಾಡಿಸ್ತೀವಿ. ಅಲ್ಲಿವರೆಗೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ, ಸ್ಟೇ ಟ್ಯೂನ್. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.
ವೆಲ್ಕಮ್ ಬ್ಯಾಕ್ ಟು ವಾಟ್ಸ್ಆಪ್ ಯು ಕೆ. ಇದು ನಿಮ್ಮ ವೀಕೆಂಡ್ ಕಾರ್ಯಕ್ರಮ. ನಮ್ ಜೊತೆ ಇದಾರೆ ಇವತ್ತು ಜಗದೀಶ್ ಯಾದವ್. ಅವ್ರ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ರು ನಮ್ಮ ಆರ್ ಜೆ ಗಿರೀಶ್ ಅವರು. ಬನ್ನಿ ತಿಳ್ಕೊಳ್ಳೋಣ ಅವರು ಮತ್ತೆ ಅವರ ತಂಡದ ಬಗ್ಗೆ ಇನ್ನೊಂದ್ ಸ್ವಲ್ಪ. ಹಲೋ ಜಗದೀಶ್ ಅವರೇ. ನಮಸ್ಕಾರ ರಶ್ಮಿ ಅವರೇ. ಹೇಗಿದ್ದೀರಾ? ಹೇಗ್ ಅನಿಸ್ತಾ ಇದೆ ನಿಮ್ಮ ಕಾಂಪಿಟೇಷನ್ ಬಗ್ಗೆ? ತುಂಬಾ ಉತ್ಸುಕರಾಗಿದ್ದೀರಿ ನಾವು ಮತ್ತೆ ನಮ್ಮ ತಂಡದವರು. ತುಂಬಾ ವಿಶೇಷ ಏನಂದ್ರೆ ಈ ಸಾರಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಗೆ ಮೂರು ಕನ್ನಡ ಕರ್ನಾಟಕ ಮಹಿಳೆಯರು ಆಯ್ಕೆ ಆಗಿರೋದು. ಮೊದಲಿಗೆ ತುಂಬಾ ಒಂಥರ, ಇದರ ಮುಂಚೆ ಈ ತರ ಇಷ್ಟು ಮೂರು ಜನ ಹೆಣ್ಮಕ್ಳು ಆಡಿದ್ದು ತುಂಬಾ ಕಡಿಮೆನೆ ಆಗಿತ್ತು. ಅದರಲ್ಲಿ ಇಬ್ರು ಡಬಲ್ಸ್ ಆಗಿರೋದ್ರಿಂದ ಇಬ್ರು ಒಂದು ಪೇರ್ ಬಂದು ಕರ್ನಾಟಕದವರೇ ಆಗಿರೋದು ಇನ್ನೊಂದು ವಿಶೇಷತೆ. ಇಲ್ಲಿ ಅಶ್ವಿನಿ ಮತ್ತೆ ಶಿಖಾ ಅವರು ಪ್ರಸ್ತುತ ಭಾರತದ ರ್ಯಾಂಕಿಂಗ್ ಪಟ್ಟಿಯಲ್ಲಿ ವಿಮೆನ್ ಡಬಲ್ಸ್ ಅಲ್ಲಿ ನಂಬರ್ ಒನ್ ಆಗಿದ್ದಾರೆ. ಅದ್ರ ಜೊತೆಗೆ ಪುರುಷ ರಾಮ್ ಬಂದ್ಬಿಟ್ಟು ಇವರು ಸೀನಿಯರ್ ವಿಮೆನ್ ಡಬಲ್ಸ್ ತಾರೆ. ಇವರು ಏನಂದ್ರೆ ಕರ್ನಾಟಕದ ಪ್ಲೇಯರ್ ಆಗಿದ್ರು ಇವರು ತೆಲಂಗಾಣ ಪ್ಲೇಯರ್ ಜೊತೆ ಡಬಲ್ಸ್ ಆಡ್ತಿದ್ದಾರೆ. ಸೊ ಇದರಲ್ಲಿ ಮೂರು ಜನ, ಇವ್ರ ಜೊತೆಗೆ ಇನ್ನೊಬ್ರು ಇದಾರೆ ಅಶ್ವಿನಿ ಪೊನ್ನಪ್ಪ, ಅವರು ಕನ್ನಡದವರೇ. ಸೊ ಟೋಟಲಿ ನಾಲ್ಕು ಜನ ಹೆಣ್ಮಕ್ಳು ಈ ಸಾರಿ ನಮ್ಮ ಭಾರತವನ್ನು ಆಲ್ ಇಂಗ್ಲೆಂಡ್ ಅಲ್ಲಿ ಪ್ರತಿನಿಧಿಸ್ತಾ ಇದಾರೆ. ಆ ನಾಲ್ಕು ಜನ ಹೆಣ್ಮಕ್ಳಲ್ಲಿ ಮೂರು ಜನ ನಮ್ ಜೊತೆಲಿ ನಾವು ಟ್ರೈನ್ ಮಾಡಿ ಈಗ ರೆಡಿ ಮಾಡಿರೋದು. ಅವರು ರೆಡಿ ಆಗಿ ಚೆನ್ನಾಗಿ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಓಕೆ, ಅಂದ್ರೆ ಇಬ್ರು ಡಬಲ್ಸ್ ಆಡ್ತಾ ಇದಾರೆ, ಇನ್ನೊಬ್ರು ಸಿಂಗಲ್ ಆಡ್ತಾ ಇದಾರೆ ಅಲ್ವಾ? ಮೂರನೇ ಅವರು ಡಬಲ್ಸ್ ಆಡ್ತಿದ್ದಾರೆ, ಬಟ್ ಅವ್ರು ತೆಲಂಗಾಣ ಹುಡುಗಿ ಜೊತೆ ಆಡ್ತಿದ್ದಾರೆ. ಹಾ ಹಾ, ಸೊ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ದಟ್ ಡಸಂಟ್ ಮ್ಯಾಟರ್. ಆದ್ರೆ ನಿಮ್ಮ ತಂಡದಲ್ಲಿ ಅದು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡ್ತಾ ಇರೋರು ಮೂರು ಹುಡುಗಿಯರು. ವೆರಿ ಗುಡ್, ವೆರಿ ಗುಡ್. ಇದರಲ್ಲಿ ಮೊದಲನೇ ಅವರು ಪೂರ್ವಿ ಶಾ ಅಂತ ಹೇಳಿದ್ರಿ, ಇವರು ಸೀನಿಯರ್ ಇದ್ರಲ್ಲಿ ಮಾಡ್ತಾ ಇದಾರೆ ಅಂತ, ಸೀನಿಯರ್ ಕ್ಯಾಟಗರಿಯಲ್ಲಿ ಮಾಡ್ತಾ ಇದಾರೆ ಅಂತ. ಹಾಯ್ ಪೂರ್ವಿ. ಹಾಯ್ ರಶ್ಮಿ. ಯಾ, ಹೌ ಆರ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ಹೌ ಆರ್ ಯು? ಯಾ, ಐ ಆಮ್ ಗುಡ್ ಟು. ಲುಕಿಂಗ್ ಫಾರ್ವರ್ಡ್ ಫಾರ್ ದಿ ಟೂರ್ನಮೆಂಟ್? ಯೆಸ್, ರಿಯಲಿ ಈಗರ್ ಟು ಪ್ಲೇ ಆರ್ ಆಲ್ ಇಂಗ್ಲೆಂಡ್ ನೆಕ್ಸ್ಟ್ ವೀಕ್. ಓ, ಬ್ರಿಲಿಯಂಟ್, ಬ್ರಿಲಿಯಂಟ್. ನಾನು ಇಲ್ಲಿ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ, ಇಟ್ ಸೇಸ್ ಪ್ರೆಸೆಂಟ್ ವರ್ಲ್ಡ್ ರ್ಯಾಂಕ್ 45 ಅಂತ, ಬೆಸ್ಟ್ ವಾಸ್ 30 ಅಂತ. ಸೊ ಲೈಕ್ ಇಟ್ ಇಸ್ ರಿಯಲಿ ರಿಯಲಿ ಆನ್ ಆನರ್ ಟು ಹ್ಯಾವ್ ಯು ಆನ್ ಅವರ್ ಶೋ. And very, very proud to, you know, like, know that you're representing Karnataka or India from Karnataka. Anta tumba khushi aagta ide. And also nanage ond curiosity itu, yakandre illi all England 4 times anta ide already nimma idralli profile alli. Yes. So neevu already illi bandidra aadidra ee championship alli anta tilkobekittu. Yes, so I've been playing the All England Championship since 2017. Mm-hmm. I played 2017, 18, 19, and last year because of COVID we didn't play, but we qualified actually to play, but we chose not to play, and I'm playing okay. This year. So yeah, this is something that I think every badminton player really dreams and wishes to play, because it's like the biggest tournament to play every year, because it's the Wimbledon of badminton, and for us it's a very prestigious tournament to qualify to play. Okay, adu thumba interesting agide. So idu Wimbledon of ಬ್ಯಾಡ್ಮಿಂಟನ್ ಅಂತ ಹೇಳಿದ್ರಿ. ಸೊ ಅಷ್ಟು ಇಂಪಾರ್ಟೆನ್ಸ್ ಇದೆ ಇದಕ್ಕೆ, ಅಂದ್ರೆ ಅಷ್ಟು ಪಾಪ್ಯುಲರ್ ಆಗಿದೆ ಇನ್ ಬ್ಯಾಡ್ಮಿಂಟನ್ ಏರಿಯಾ ಅಂತ. ಸೊ ಇಂಡಿಯಲ್ಲಿ ನಿಮ್ಗೆ ಯಾವ ತರ ಎನ್ಕರೇಜ್ಮೆಂಟ್ ಇದೆ ಫಾರ್ ಬ್ಯಾಡ್ಮಿಂಟನ್? ಜನರಲಿ ಎವ್ರಿಬಡಿ ಕಂಪ್ಲೇಂಟ್ಸ್ ಏನು ಲೈಕ್ ಬೇರೆ ಸ್ಪೋರ್ಟ್ಗೆ ಇರೋಷ್ಟು ಎನ್ಕರೇಜ್ಮೆಂಟ್ ಇರೋದಿಲ್ಲ ಇದಕ್ಕೆ ಅಂತ. ಸೊ ವಾಟ್ ಯು ಸೇ, ಬಿಕಾಸ್ ಯು ಯುವರ್ ಅಚೀವ್ಮೆಂಟ್ಸ್ ಆರ್ ಗ್ರೇಟ್ ಯು ನೋ ಲೈಕ್ ಇನ್ ಬ್ಯಾಡ್ಮಿಂಟನ್ ಏರಿಯಾ? I don't think so. I think that our sport is coming up right now, and I wouldn't say that badminton is not getting its recognition it deserves, but I would say a few girls don't get the recognition they're supposed to get. Mm-hmm. But I would say overall, as a badminton a sport, like after the Olympic medal and world championship gold medal, our sport, people, a lot of people know about our sport and talk about our sport. That is brilliant, brilliant. And if you feel encouraged, adikinta bere enilla alva. And what do you have to say about Jagdish Yadav? How is he? So I've been playing with him for very seriously for the last 4 months, 4-5 months. I would say he's somebody who's very up to date with today's sport, like, cause our sport changes every year. Mm-hmm. And I would also say he's been a coach to me who's very open minded and very like attentive, and he's a really good listener. Yeah. He's helped me a lot to change a few things, at least about my game, and to improve my better parts of the area which I play in. Yeah. So I would say that I've had like a really good 4 months with him. Oh, that is brilliant. Yeah. Yes. And he's someone who's like really dedicated his last
4 months, even though I sometimes make him play with me at very odd hours of the day. Oh, great. Always been there. Just like the movies, Hangidre, Chakre, or any other movies that, you know, like Girish just mentioned. So very, very glad, you know, like you guys are coming here. When exactly, you know, like, are you coming here? Are there any particular days you're playing, or throughout 17th in the 22nd, is it? Ali Vargum, you play Matradira Ella Dina? So our tournament is all based on knockout. Okay. There's no league or anything. So it's on knockout, and all of us play our first match on 17th, that's the Wednesday. Okay. So and, the first is the first is Wednesday. And so me and my partner Meghna, we play against Denmark on the 17th. Okay. Yeah. Well, all the best to you for that match. ಶುಭಾಶಯಗಳು. ಈಗ ನಾವು ಪೂರ್ವಿ ಶಾತ್ರ ಮಾತಾಡಿದ್ವಿ, ಸೀನಿಯರ್ ಕ್ಯಾಟಗರಿಯಲ್ಲಿ ಆಟ ಆಡ್ತಾ ಇದಾರೆ, 17th ಎಲ್ಲರೂ ಶುರು ಮಾಡ್ತಾ ಇದಾರಂತೆ. ಸೊ ಮೇಕ್ ಶೋರ್ ದಟ್ ಯು ಟ್ಯೂನ್ ಇನ್ ಟು ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಇನ್ನ ಇಬ್ರು ಪ್ಲೇಯರ್ಸ್ ಇದಾರೆ, ಅವ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ ರೇಡಿಯೋನ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವಾಟ್ಸ್ಅಪ್ ಯುಕೆ, ಇದು ನಮ್ಮ ವೀಕೆಂಡ್ ಕಾರ್ಯಕ್ರಮ. ನಾನ್ ನಿಮ್ಮ ಅರ್ಜೆ ಗಿರೀಶ್, ನೀವು ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ಆನ್ಲೈನ್ ರೇಡಿಯೋ. ಇವತ್ತು ನಾವು ನಮ್ ಜೊತೆಗೆ ನಮ್ ಸ್ಟುಡಿಯೋದಲ್ಲಿದ್ದಾರೆ ನಮ್ಮ ದೇಶ ನಮ್ಮ ರಾಜ್ಯನ ಪ್ರತಿನಿಧಿಸ್ತಾ ಇರ್ತಕ್ಕಂತ ಅನೇಕ ಕ್ರೀಡಾಪಟುಗಳು. ಇವರಿಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಆಲ್ರೆಡಿ ನಾವು ಹೇಳಿದ್ದೀವಿ. 17ನೇ ತಾರೀಕಿಂದ 21ನೇ ತಾರೀಕು ಮಾರ್ಚ್ ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೀತಾ ಇರ್ತಕ್ಕಂತ ಒಂದು ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಕ್ ಬರ್ತಾ ಇದ್ದಾರೆ, ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಒಬ್ಬ ಕ್ರೀಡಾಪಟು ಜೊತೆಗೆ ಹಾಗೂ ಅವ್ರನ್ನ ತರಬೇತಿ ಕೊಡ್ತಕ್ಕಂತ ತರಬೇತುದಾರ ಜೊತೆಗೆ ಮಾತಾಡಾಯ್ತು. ಇವಾಗ ನಾವು ಮಾತಾಡೋಣ ಅಶ್ವಿನಿ ಭಟ್ ಜೊತೆಗೆ. ಅಶ್ವಿನಿ ನಮಸ್ಕಾರ. ನಮಸ್ಕಾರ. ಹೇಗ ಅನಿಸ್ತಾ ಇದೆ ಅಶ್ವಿನಿ, ನೀವು ಇದು ಮೊದಲನೇ ಸರ್ತಿ ಬಿಫೋರ್ ದಟ್ ಲೈಕ್ ಇದು ಮೊದಲನೇ ಸರ್ತಿನ ನೀವು ಯುಕೆ ಬರ್ತಾ ಇರೋದು? ಹೌದು, ಇದು ಫಸ್ಟ್ ಟೈಮ್ ನಾನು ಯುಕೆ ಬರ್ತಾ ಇದೀನಿ. ಅಂಡ್ ಇಟ್ಸ್ ದ ಫಸ್ಟ್ ಟೈಮ್ ದಟ್ ಐ ಆಮ್ ಪ್ಲೇಯಿಂಗ್ ದಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ಸ್. ಆಸಮ್. ಸೊ ಮೊಟ್ಟ ಮೊದಲಿಗೆ ನಿಮಗೆ ಯುಕೆಗೆ ಹೃತ್ಪೂರ್ವಕವಾದಂತ ಸುಸ್ವಾಗತನ ಕೋರ್ತಾ ಇದೀವಿ ಅಶ್ವಿನಿ. ಹಾಗೂ ಒಂದು ವಿಚಾರ ತಿಳಿದಿದ್ದು, ನಿಮ್ ಪ್ರೊಫೈಲ್ ನೋಡ್ಬೇಕಾದ್ರೆ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ನಂಬರ್ 1 ಆಗೋಗಿದ್ದೀರಿ. ಸೊ ದೇರ್ ಇಸ್ ಸಮಥಿಂಗ್ ಫಾರ್ ಯು ಟು ಅಚೀವ್. ವರ್ಲ್ಡ್ ರ್ಯಾಂಕ್ ನಂಬರ್ 1 ಆಗೋದು ತುಂಬಾ ದೂರ ಇಲ್ಲ ಅಂತ ಅನ್ಕೋತೀನಿ. ನೀವು ಪಡ್ತಾ ಇರೋ ಪರಿಶ್ರಮ ಆಗಿರ್ಬೋದು ಅಥವಾ ನಿಮ್ಗೆ ಸಿಕ್ಕಿರ್ತಕ್ಕಂತ ಕೋಚ್ ಆಗಿರ್ಬೋದು, ಸೊ ನನ್ಗಂತೂ ಅದು ಖಂಡಿತ ಒಂದು ಭರವಸೆ ಇದೆ, ನೀವು ಗ್ಯಾರಂಟಿ ವರ್ಲ್ಡ್ ನಂಬರ್ 1 ಆಗ್ತೀರಿ ಅನ್ನೋದು. ಹೌದು, ಡೆಫಿನೆಟ್ಲಿ. ಅಂದ್ರೆ ನಿಮ್ದು ಬಾಯಿಂದ ಬಂದ್ರೆ ತುಂಬಾ ಒಳ್ಳೇದು. ಲೈಕ್ ಮೇ ದಿಸ್ ವರ್ಡ್ಸ್ ಕಮ್ ಟ್ರೂ. And we'll give our best, you know, becoming world number one. Yes, me and Shikha, India dalli ivaga one idivi. We are the current national champions also in India. So, awesome. Said it's like the first time we are playing the All England Championship. Now expect maadirilla namig entry sigutte anta, because namu tumma hinde ittu. So, adru Jagdish sir helidru kalsi anta. So, ಕಳ್ಸಿದ್ವಿ, ಮತ್ತೆ ಸರ್ಪ್ರೈಸಿಂಗ್ಲಿ ವಿವ್ ಗಾಟ್ ದಿ ಎಂಟ್ರಿ. ಇಟ್ಸ್ ಬಿಕಾಸ್ ಆಫ್ ಹಿಸ್ ಪುಶ್ ದಟ್ ವಿ ಆರ್ ಎವರ್ ಪ್ಲೇಯಿಂಗ್ ದಿಸ್ ಟೋರ್ನಮೆಂಟ್, ಬಿಕಾಸ್ ವಿ ಡಿಡ್ನ್ ಎಕ್ಸ್ಪೆಕ್ಟ್ ಈ ಕೋವಿಡ್ ಸಿಚುಯೇಷನ್ ಇಂದ ವಿ ಡಿಡ್ನ್ ಥಿಂಕ್ ಆಫ್ ಪ್ಲೇಯಿಂಗ್ ದಿಸ್. ವಿ ಹ್ಯಾಡ್ ಅವರ್ ಪ್ಲಾನ್ಸ್. ಐ ಆಮ್ ಹ್ಯಾಪಿ ಅಂಡ್ ಐ ಆಮ್ ಎಕ್ಸೈಟೆಡ್ ಟು ಪ್ಲೇ ದಿಸ್, ಬಿಕಾಸ್ ಆಸ್ ಪೂರ್ವಿಶ ಸೆಡ್ ಅಂಡ್ ಜಗದೀಶ್ ಸರ್ ಆಲ್ಸೋ ಸೆಡ್, ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಟೋರ್ನಮೆಂಟ್ಸ್ ಇನ್ ದ ಬ್ಯಾಡ್ಮಿಂಟನ್ ಅರಿನಾ. ನಮ್ಗೇನೆ ತುಂಬಾ ಖುಷಿ ಆಗ್ತಾ ಇದೆ ಅಶ್ವಿನಿ, ಯಾಕಂದ್ರೆ ಲೈಕ್ ಒಬ್ಬ ಕ್ರೀಡಾಪಟು ನಮ್ಮ ದೇಶದ ನಂಬರ್ 1 ಕ್ರೀಡಾಪಟು ಜೊತೆ ಮಾತಾಡೋದು ಒಂದು ಹೆಮ್ಮೆ ಅನಿಸ್ತಾ ಇದೆ. ಒಂದು ಪುಟ್ಟ ನಿಮ್ಮ ಇಂಟ್ರೋ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ನಿಮ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಂದು ಆಸೆ. ನೀವು ಯಾವ ವಯಸ್ಸಿಂದ ಬ್ಯಾಡ್ಮಿಂಟನ್ ಆಡೋಕ್ ಶುರು ಮಾಡಿದ್ರಿ? ನಾನು 7 ವರ್ಷ ಇರಾಗ ನಾನು ಸಮರ್ ಕ್ಯಾಂಪಿಗ್ ಹಾಕಿದ್ರು ಅಮ್ಮ ಅಪ್ಪ. ಸೊ ಸುಮ್ನೆ ಸಮ್ಮರ್ ಕ್ಯಾಂಪ್ ಎಲ್ಲ ಮಕ್ಕಳು ಆಡ್ತಾರೆ ಸಮ್ಮರ್ ಕ್ಯಾಂಪ್ ಇರಾಗ, ಸೊ ಸಮ್ಮರ್ ಹಾಲಿಡೇಸ್ ಇರಾಗ, ಸೊ ಹಂಗೆ ಶುರು ಮಾಡಿದ್ದೆ. ಸೊ ಅಲ್ಲಿ ಕೋಚಸ್ ಹೇಳಿದ್ರು ನೀನ್ ಚೆನ್ನಾಗ್ ಆಡ್ತೀಯಾ, ನಿನ್ ರೆಸ್ಟ್ ವರ್ಕ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ನೋಡು, ಹಿಂಗಾಗತ್ತೆ ಅಂತ ನೋಡು ಅಲಾಂಗ್ ವಿತ್ ಸ್ಟಡೀಸ್ ಅಂತ. ಸೊ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ವೈಟ್ ಸೀರಿಯಸ್ಲಿ ವೆನ್ ಐ ವಾಸ್ 9 ಇಯರ್ಸ್, ಅಂಡ್ ಐ ಹವ್ ಎಂಜಾಯ್ಡ್ ಪ್ಲೇಯಿಂಗ್ ದ ಸ್ಪೋರ್ಟ್. It's nice to play. I mean, like, I always believe in doing what I really love to do, and nan parents matte ella school agli athwa college agli tumba support madidare, so khushi daadakke.
ಫಸ್ಟ್ ಟೈಟಲ್ ನಾನು 2007 ಅಲ್ಲಿ ಶುರು ಮಾಡಿದೆ, ಬಟ್ ಐ ಥಿಂಕ್ ಮೈ ಫಸ್ಟ್ ಯು ನೋ ಸ್ಟೇಟ್ ಅಲ್ಲಿ ನಾನು ಗೆದ್ದೆ 2009 ಅಲ್ಲೇ ಬಂತು ನಂಗೆ ವಿನ್ ಸ್ಟೇಟ್ ರ್ಯಾಂಕಿಂಗ್ ಅಲ್ಲಿ. ಅದೇ ಮತ್ತೆ ಹಂಗೆ ಕಂಟಿನ್ಯೂ ಆಯ್ತು. ಇವಾಗ ತನಕ ಐ ಥಿಂಕ್ ಕರ್ನಾಟಕದಲ್ಲಿ ಯಾರು ಇಷ್ಟು ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಸ್ ಆಗಿಲ್ಲ. ನಾನು ಆಲ್ಮೋಸ್ಟ್ ಜೂನಿಯರ್ ಅಂಡರ್ 10 ಇಂದ ಸೀನಿಯರ್ಸ್ ತನಕ ನಾನು ನ್ಯಾಷನಲ್ ಚಾಂಪಿಯನ್ ಆಗಿದ್ದೀನಿ. ಅಫ್ಕೋರ್ಸ್ ಜೂನಿಯರ್ ಡಸ್ಟ್ ಮ್ಯಾಟರ್ ಸೋ ಮಚ್, ಬಟ್ ಲೈಕ್ ರಿಯಲಿ ಲಕ್ಕಿ ಟು ಹ್ಯಾವ್ ವನ್ ದ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಆಸ್ ವೆಲ್. ಐ ಮೀನ್ ಪೂರ್ವಿಶ್ ಹ್ಯಾಸ್ ಆಲ್ಸೋ ವನ್ ಸೆವರಲ್ ನ್ಯಾಷನಲ್ ಟೈಟಲ್ಸ್ ಆಲ್ಸೋ ನ್ಯಾಷನಲ್ ಚಾಂಪಿಯನ್ಶಿಪ್ ಟೈಟಲ್ಸ್. ಯಾ, ಸೋ ದಿಸ್ ಇಸ್ ವಾಟ್ ಇಟ್ ಇಸ್. So does it feel to be like id yavadadu one reethi pressure ansata nimge Ashwini to continuous aagi neevu gelta bandidiri, like iga idi deshana represent maartta idiri, do you think there is some sort of like a pressure that you carry? No, nanga asthen pressure ena ansala, yakendre I just play to enjoy and give my best. So nanga pressure anta enilla, nan khushi padkon aartini yakendre at the end of the day I'm playing the sport for win of course, but even to enjoy. So pressure to bond in use illa. Valle message kotri, I think like you're bahala young agidrunu, you do have that like kind of like a maturity you have gained Ashwini, nimage ondu a balance maintain martiri ansute. Bahala valle message kotri, id hegadru illi na karyakramad modlalli helda hage, we would like to see you as world rank number 1 for sure. ಅಂಡ್ ಆ ಒಂದು ಭರವಸೆ ಖಂಡಿತ ನಮ್ಮಲ್ಲಿದೆ. ಸೊ ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದಕ್ಕೆ. ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಬ್ಬ ಕ್ರೀಡಾಪಟು ಜೊತೆಗೆ ಮಾತಾಡೋಣ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ಇದು ವಾಟ್ಸ್ಆಪ್ ಯುಕೆ, ನೀವು ಕೇಳ್ತಾ ಇದೀರಾ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾವು ಮಾತಾಡ್ತಾ ಇದೀವಿ ಇಂಗ್ಲೆಂಡ್ಗೆ ಅಂತ ಬರ್ತಾ ಇರೋ, ಇಂಡಿಯಾ ಬಂದಿರೋ ಅಂತ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಇನ್ ಬ್ಯಾಡ್ಮಿಂಟನ್ ಆಡಕ್ಕೆ ಅಂತ ಬಂದಿರೋ ತಂಡದ ಜೊತೆಗೆ, ಅದರಲ್ಲಿ ಮೂರನೇ ಪ್ಲೇಯರ್ ಇದಾರೆ ಇವತ್ತು ನಮ್ ಜೊತೆ. ಅವರ ಹೆಸರು ಶಿಖಾ. ಹಲೋ ಶಿಖಾ, ವೆಲ್ಕಮ್ ಟು ದಿ ಶೋ. ಹಾಯ್, ಹೌ ಆರ್ ಯು ಫೀಲಿಂಗ್? ಆಲ್ ಗುಡ್. ಆಲ್ ಎಕ್ಸೈಟೆಡ್ ಫಾರ್ ದ ಚಾಂಪಿಯನ್ಶಿಪ್? ಆಲ್ ರೆಡಿ? ಯೆಸ್, ವೆರಿ ಎಕ್ಸೈಟೆಡ್. ವೆರಿ ಗುಡ್, ವೆರಿ ಗುಡ್. ರ್ಯಾಂಕ್ ನಂಬರ್ 1 ಇಂಡಿಯಾ ಇನ್ ಇಂಡಿಯಾ ಅಂತ ಗೊತ್ತಾದ ತಕ್ಷಣ ಐ ನೋ ದಟ್ ಯು ವಿಲ್ ಆಲ್ ಬಿ ರಿಯಲಿ ಪ್ರಿಪೇರ್ಡ್ ಅಂತ. ಸೊ ರ್ಯಾಂಕ್ 1 ಇನ್ ಇಂಡಿಯಾ, ಇಟ್ಸ್ ನಾಟ್ ಈಸಿ. ನಮ್ ಇಂಡಿಯಾಲಿ ಅಷ್ಟೊಂದ್ ಜನ ಅಷ್ಟೊಂದ್ ಟೀಮ್ಸ್ ಎಲ್ಲ ಇರುವಾಗ ಇಟ್ಸ್ ನಾಟ್ ಈಸಿ ಟು ಬಿ ದ ನಂಬರ್ 1. ಸೊ ಹೌ ವಾಸ್ ಯುವರ್ ಜರ್ನಿ ಟು ಗೆಟ್ ದೇರ್? So I used to play singles before. I was a singles player. I was number 1 in my junior days. So after that, in senior national championship, we gave entry for doubles. And then we won the national championship. And after that, everything changed. I shifted to doubles. So after that, we won many All India ranking tournaments as well. So that's how we became number 1 in India. Okay, that's brilliant. So how long did you have to practice? ಎಷ್ಟೊತ್ತು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತಾ ಇತ್ತು ಇದಕ್ಕೆಲ್ಲ? Do you have a schedule? Like ದಿನ ಇಷ್ಟೊತ್ತು ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತೆ ಬ್ಯಾಡ್ಮಿಂಟನ್ ಅಂತ? Yeah, like we practice every day. All 7, oh no, not 7, 6 days. Okay, yeah. So one day is your rest day, is it? Yeah, one day is rest day. Okay, do you enjoy doing that or it's a tedious ansata? Yes, I enjoy that day. Okay. Not that day. I meant the practice. Yes, of course. Vannan sali tedious ansata? Illa. Okay, because you like it. That's your passion. That's really good. That's really good. 17th, you're playing, Alva. Which team are you playing against? We are playing against England in the first round. ಓ, ಫಸ್ಟ್ ರೌಂಡ್ ಅಲ್ಲಿ ಇಂಗ್ಲೆಂಡ್? ಓಕೆ. ಸೊ ಇಲ್ಲಿರೋರ್ಗೆಲ್ಲ ನೀವು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಕೊಡ್ತೀರಿ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅಂತ. ಬಟ್ ಆಬ್ವಿಯಸ್ಲಿ ಒಳಗಡೆಯಿಂದ ನಮ್ಗೆ ಗೊತ್ತು ನಾವು ಯಾರಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಎಸ್ಪೆಷಲಿ ಈ ಭಾಷೆ ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಪಾಪ, ನಾವು ಆರಾಮಾಗಿ ನಮ್ಮ ಭಾಷೆ ಅವ್ರು ನಾವು ಇದ್ ಮಾಡ್ಕೊಳ್ತಾ ಇರ್ತೀವಿ ಒಳಗಡೆಯಿಂದ. ಆಬ್ವಿಯಸ್ಲಿ ಇಂಗ್ಲೆಂಡ್ ಬೇರೆ ಯಾರ ಜೊತೆ ಆಡಿದ್ರೂ ಐ ಥಿಂಕ್ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಬಟ್ ಫಸ್ಟ್ ಮ್ಯಾಚ್ ನೀವು ಇಂಗ್ಲೆಂಡ್ ಜೊತೆ ಆಡ್ತಾ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಯು ವಿಲ್ ಗಿವ್ ದಟ್ ಇದು, ಓ ಏನಪ್ಪ ಇದು, ನಮ್ಮ ಇಲ್ಲಿ ಇಂಗ್ಲೆಂಡ್ ಅವ್ರ ಜೊತೆ ಆಡ್ತಾ ಇದ್ದಾರೆ ಯಾರಿಗೆ ಸಪೋರ್ಟ್ ಮಾಡ್ಲಿ ಅಂತ. ಬಟ್ ಆಸ್ ಐ ಸೆಡ್, ನಮ್ಮಲ್ಲಿ ಅಂತೂ ವಿ ಆರ್ ವೆರಿ ಕ್ಲಿಯರ್ ಹೂಮ್ ವಿ ಆರ್ ಸಪೋರ್ಟಿಂಗ್ ಅಂತ. ಸೊ ವೇರ್ ಡಿಡ್ ಯು ಟ್ರೈನ್ ಹಂಗಿದ್ರೆ ಇಂಡಿಯಾದಲ್ಲಿ, ಅಂಡ್ ವೆನ್ ಡಿಡ್ ಯು ಸ್ಟಾರ್ಟ್ ಟ್ರೈನಿಂಗ್? Currently, I'm training under Jagdish sir, and I started playing when I was 9 years old. Okay. So,
ಇಲ್ಲಿ ಜಗದೀಶ್ ಅವ್ರ ಹತ್ರ ಎಷ್ಟು ದಿನ ಕಲ್ತ್ಕೊಳ್ತಾ ಇದ್ದೀರಾ ಹಾಗಿದೆ? ಇಟ್ಸ್ ಬಿನ್ 3 years ಐ ಹ್ಯಾವ್ ಬಿನ್ ಪ್ರಾಕ್ಟಿಸಿಂಗ್ ವಿತ್ ಹಿಮ್. ಓಕೆ ಓಕೆ, ದಟ್ಸ್ ವೆರಿ ನೈಸ್ ಟು ನೋ. ಆಲ್ ದಿ ಬೆಸ್ಟ್ ಯು, ಅಂಡ್ ನಾವೆಲ್ಲರೂ ವಿ ವಿಲ್ ವಾಚ್ ಯು ಇನ್ ಲೈಕ್ ಪ್ಲೇ. ಅಂಡ್ ಐ ಥಿಂಕ್ ಇದು ನಮ್ಮ ರೇಡಿಯೋಲ್ ಬರ್ತಾ ಇರೋದ್ರಿಂದ ಸುಮಾರು ಜನ ಕನ್ನಡಿಗರು ದೇ ವಿಲ್ ಬಿ ವಾಚಿಂಗ್ ಯು, ಸೊ ದೇ ವಿಲ್ ಹ್ಯಾವ್ ಮೋರ್ ಅಂಡ್ ಮೋರ್ ಸಪೋರ್ಟ್ ನಮ್ಮ ಕನ್ನಡ ಕಮ್ಯುನಿಟಿ ಇಂದ. ಸೊ ಡೂ ವೆಲ್ ಅಂಡ್ ಆಲ್ ದಿ ಬೆಸ್ಟ್ ಅಂತ ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಮತ್ತೆ ನಿಮ್ಮ ಕೋಚ್ ಜಗದೀಶ್ ಸರ್ ಹತ್ರ ಮಾತಾಡೋಣ. ಓಕೆ, ಹಲೋ ಜಗದೀಶ್. ಮೇಡಮ್ ಕೇಳಿ, ಕೇಳಿಸ್ಕೊತಾ ಇದ್ದೆ. ಹಾ, ಅಲ್ಲ, ಬ್ಯಾಡ್ಮಿಂಟನ್ ಜೊತೆ ಅವರಿಗೆ ಕನ್ನಡನು ಕಲಿಸ್ತಾ ಇದೀರಾ ಏನು ನೀವು? ಸ್ವಲ್ಪ ಸ್ವಲ್ಪ ಅವಾಗವಾಗ ಕನ್ನಡನು ಹೇಳ್ಕೊಡ್ಬೇಕಲ್ವಾ? ಹೌದು ಹೌದು, ಡೆಫಿನೆಟ್ಲಿ. ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಲ್ವಾ ಎಲ್ಲರಿಗೂ, ಯಾರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ. ನಮ್ಮ ಕನ್ನಡದವ್ರು ತುಂಬಾ ಬುದ್ಧಿವಂತರು, ಅವ್ರ ಭಾಷೆ ನಾವು ಕಲ್ತ್ಕೊಂಡ್ಬಿಡೋದು. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನನ್ನ ಮಗುನ ಅಲ್ಲಿ ನರ್ಸರಿಯಲ್ಲಿ ಹಾಕಿದಾಗ ಅಲ್ಲಿ ಹೇಳಿದ್ರು ಇಟ್ಸ್ ಕಂಪಲ್ಸರಿ ಅವ್ರು ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು ಅಂತ. ನಾನು ಅವ್ರಿಗೆ ಹೇಳಿದೆ ಇಂಗ್ಲೆಂಡ್ ಅಲ್ಲಿ ನನ್ನ ಮಗನ ನಾನು ಇದಕ್ಕೆ ನರ್ಸರಿ ಕಳಿಸಿದಾಗ ಅವ್ರ ಕನ್ನಡ ವರ್ಡ್ಸ್ ನಾನು ಮನೇಲಿ ಏನ್ ಮಾತಾಡ್ತೀನಿ ಅದ್ರದೊಂದು ಲಿಸ್ಟ್ ಇಸ್ಕೊಂಡಿದ್ರು ಪಾಪ, ಯಾಕಂದ್ರೆ ಅವ್ನ ಆ ಮಾತ್ ಮಾತಾಡಿದ್ರೆ ಕನ್ನಡ ಮಾತ್ ಮಾತಾಡಿದ್ರೆ ಅವ್ರ ಅರ್ಥ ಮಾಡ್ಕೊಳಕ್ಕೆ. ಸೊ ಆ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಅವ್ರಿಗೆ ನೋಡಿ, ನನ್ಗೆ ಇಂಗ್ಲೆಂಡಲ್ಲಿ ಕನ್ನಡದಲ್ಲಿ ಬರ್ಸ್ಕೊಳ್ತಾರೆ ವರ್ಡ್ಸ್, ನೀವು ಬೆಂಗಳೂರಲ್ಲಿ ಕಂಡೀಷನ್ ಇಡ್ತಾ ಇದೀರಾ ಅವ್ನು ಇಂಗ್ಲಿಷ್ ಮಾತಾಡ್ಬೇಕು ಅಂತ ಅಂತ. ಹಂಗೆ ಐ ಅಂಡರ್ಸ್ಟ್ಯಾಂಡ್ ಬೆಂಗಳೂರಲ್ಲಿ ಹೇಗೆ ಅಂತ, ಬಟ್ ನೀವು ಟ್ರೈ ಮಾಡ್ತಿದ್ದೀರಾ ಅಂತಿದ್ದೀರಾ ಕನ್ನಡ ಹೇಳ್ಕೊಡೋದು, ದಟ್ಸ್ ವೆರಿ ಗುಡ್. ಅವ್ರಿಗೆ ಹೇಳಿ ಅದೊಂದು ಅಡ್ವಾಂಟೇಜ್, ಯಾಕಂದ್ರೆ ನೀವು ಬರ್ಮಿಂಗ್ಹ್ಯಾಮ್ ಹೋದಾಗ ಒಬ್ರ ಹತ್ರ ಒಬ್ರು ಮಾತಾಡ್ಕೋಬೇಕು ಅಂತಂದ್ರೆ ದಟ್ ವಿಲ್ ಬಿ ಯುವರ್ ಸೀಕ್ರೆಟ್ ಕೋಡ್ ಅಲ್ವಾ? ನಾನು ಇವಾಗ ಮ್ಯಾಚ್ ಅಲ್ಲಿ ಹಿಂದೆ ಕೂತಿದ್ದಾಗ ಇಂಗ್ಲಿಷ್ ಅಲ್ಲಿ ಹೇಳ್ಕೊಟ್ರೆ ಈಗ ಇಂಗ್ಲಿಷ್ ಅವ್ರಿಗೆ ಅರ್ಥ ಆಗ್ಬಿಡುತ್ತಲ್ವಾ? ಹೌದು, ಅದೇನೆ. ನಮ್ಗಿಲ್ಲಿ ಕನ್ನಡದಲ್ಲಿ ಮಾತಾಡೋರ್ಗ ಅರ್ಥ ಆಗಲ್ಲ ಅಂತ ಸೀಕ್ರೆಟ್ ಕೋಡ್ ಅಲ್ಲಿ ಮಾತಾಡಿ ಮಾತಾಡಿ ಒಂದೊಂದ್ಸತಿ ಬೆಂಗಳೂರಲ್ಲೂ ಹಂಗೆ ಮಾತಾಡಕ್ ಶುರು ಮಾಡ್ಬಿಡ್ತೀವಪ್ಪ. ಅವಾಗ ನಮ್ಮ ಮನೆಯವ್ರು ಹೇಳ್ತಾ ಅದೇ ಸಿಕ್ಕಾಗ್ಬೋದು ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ. ಹಂಗೆ ಕೊನೆಯದಾಗಿ ಜಗದೀಶ್ ಅವರೇ, ಇವಾಗ ಎಷ್ಟೋ ಜನ ಚಿಕ್ಕ ಮಕ್ಕಳು ದೇ ವಾಂಟ್ ಟು ಲರ್ನ್ ಬ್ಯಾಡ್ಮಿಂಟನ್, ಹಾಗೆಲ್ಲ ಇರ್ತಾರೆ, ಎಷ್ಟು ಯಂಗ್ ಆಸ್ಪೈರಿಂಗ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಇರ್ತಾರೆ, ಅವರಿಗೆಲ್ಲ ನೀವು ಕೊಡೋ ಅಂತ ಕಿವಿ ಮಾತೇನು? ಈಗ ನಾನು ಕೊಡೋ ಕಿವಿ ಮಾತು ಅನ್ನೋದಕ್ಕಿಂತ ನಾನು ನೋಡಿರೋ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಕ್ ಇಷ್ಟ ಬೀಳ್ತೀನಿ. ನಮ್ ಕಾಲದಲ್ಲಿ ಇಷ್ಟು ಜನ ಬಂದು ಆಡ್ತಾ ಇರ್ಲಿಲ್ಲ, ತಿಳುವಳಿಕೆ ಇರ್ಲಿಲ್ಲ. ಬಟ್ ಈಗ ಏನಾಗಿದೆ ಅಂದ್ರೆ ತುಂಬಾ ಜನ ಅವರು ತಮ್ಮ ಮಕ್ಕಳನ್ನ ಆಟದಲ್ಲಿ ತೊಡಗಿಸೋಕೆ ಮುಂದೆ ಬಂದಿದ್ದಾರೆ. ಬಟ್ ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂದ್ರೆ ಒಂದು ಮಕ್ಕಳು, ಹೆಣ್ಮಕ್ಳು ಗಂಡು ಮಕ್ಳು ಇಬ್ರು, ಬಟ್ ಹೆಚ್ಚಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೆಷರ್ ಆಗ್ತಾ ಇದಾರೆ. ಏನಂತ, 16-17 ವರ್ಷ ಆಗಿದ ತಕ್ಷಣ ನಿಂದ ಮುಂದೆ ಏನಮ್ಮ, ನಿಮ್ದು ಫ್ಯೂಚರ್ ಏನ್, ಇದರಿಂದ ಏನ್ ಬರುತ್ತೆ, ಈ ತರ ಪ್ರೆಷರ್ ಎಲ್ಲ ಅವ್ರಿಗೆ ಹೇಳ್ತಾ ಇರ್ತಾರೆ. ಪ್ರೆಷರೈಸ್ ಮಾಡಬಾರ್ದು. ಸ್ವಾಭಾವಿಕವಾಗಿ ಹೆಣ್ಮಕ್ಳು ತುಂಬಾ ಸ್ವಲ್ಪ ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆ. ಅದ್ರ ಜೊತೆಗೆ ಈ ತರ ಪೋಷಕರು ಮತ್ತೆ ಅವ್ರ ಜೊತೆಗಿರೋ ಫ್ರೆಂಡ್ಸ್ ಆಗ್ಲಿ, ನಮ್ಮ ಸಮಾಜ ಆಗ್ಲಿ, ಈ ಇಂಡೈರೆಕ್ಟ್ ಪ್ರೆಷರ್ ಮತ್ತೆ ಡೈರೆಕ್ಟ್ ಪ್ರೆಷರ್ ಆಗ್ತಾ ಇದ್ರೆ ಅವರು ಗ್ರಾಜುವಲ್ ಆಗಿ ಸ್ಟಾಪ್ ಮಾಡೋದು ಅದೆಲ್ಲ ಆಗತ್ತೆ. ಅದನ್ನೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಪ್ರೋತ್ಸಾಹ ನೀಡಿದ್ರೆ, ಆಡಮ್ಮ ಮಗಳೇ ನೀನು ಎಷ್ಟಾಗುತ್ತೋ ಆಡು, ನಾವಿದೀವಿ, ಏನಿದೆ ಜೀವನ, ನಮ್ಮ ಅನ್ಕೊಂಡಿರೋದನ್ನ ಗುರಿ ಮುಟ್ಟೋದೇ ಜೀವನದ ಪ್ರಥಮ ಗುರಿ, ನೀನು ಮಾಡು ಅಂತ ಬಿಟ್ರೆ ಇನ್ನಷ್ಟು ಪ್ರತಿಭೆ ನಮ್ ಭಾರತದಿಂದ ಹೊರಗ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ತುಂಬಾ ಒಳ್ಳೆ ಸಜೆಷನ್ ಅಂಡ್ ಒಳ್ಳೆ ಅಡ್ವೈಸ್ ನೀವು ಕೊಡ್ತಾ ಇರೋದು ಎಲ್ಲ ಅಂದ್ರೆ ಆಸ್ಪೈರಿಂಗ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅಂಡ್ ಅವ್ರ ಪೇರೆಂಟ್ಸ್ಗೆ. ಯಾಕೆ ಅಂತ ಅಂದ್ರೆ ದಟ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ವಾ? ಎಷ್ಟೋ ಸರ್ತಿ ನಾವು ಬರೀ ಎಜುಕೇಶನ್ ಒಂದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತೀವಿ, ಆಲ್ ದೋ ಇಟ್ ಇಸ್ ಅ ಬಿಟ್ ಆಫ್ ಕ್ಲೀಷೆ. ಎಷ್ಟೋ ಜನ ಏನೋ ಲೈಕ್ ಇವಾಗ ಸ್ಪೋರ್ಟ್ಸ್ಗೂ ಕೊಡ್ತಾ ಇದಾರೆ ಎನ್ಕರೇಜ್ಮೆಂಟ್, ಬಟ್ ನೀವ್ ನೋಡಿರೋ ಪ್ರಕಾರ ಅಲ್ಲಿಗೆ ಇನ್ನೂ ಆಫ್ಟರ್ 16 ಅವರ್ಗಳಿಗೆ ಆ ತರ ಪ್ರೆಷರ್ ಬರ್ತಾ ಇದೆ ಅಂತ ಅಂತಂದ್ರೆ ದಟ್ಸ್ ಅ ವೆರಿ ಗುಡ್ ಮೆಸೇಜ್. ಸೊ ಆನ್ ದಿಸ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಂತ್ ಈ ಮೆಸೇಜ್ ಕೊಡ್ತಾ ಇರೋದು ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಅಮ್ಮಂದ್ರು ಪ್ಲೀಸ್ ಎನ್ಕರೇಜ್ ಮಾಡಿ ಅವ್ರ ಈ ತರ ಏನಾದ್ರು ಆಟದಲ್ಲಿ ಚೆನ್ನಾಗಿದ್ದು ಅಂಡ್ ಅವ್ರ ಚಾಂಪಿಯನ್ಶಿಪ್ಸ್ಗೆ ಹೋಗ್ಬೇಕು ಅಂತ ಅಂದ್ರೆ ಡೋಂಟ್ ಪ್ರೆಷರೈಸ್ ದೆಮ್ ವಿತ್ ಎಜುಕೇಶನ್ ಸ್ಟಫ್ ಆರ್ ಎನಿ ಅದರ್ ಸ್ಟಫ್ ಅಂತ ಹೇಳ್ತಾ ಇದಾರೆ ಜಗದೀಶ್ ಅವರು. ತುಂಬಾ ಒಳ್ಳೆ ಮೆಸೇಜ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಟ್. ಅಂಡ್ ಅಗೇನ್ ಯುನೋ ಲೈಕ್ ನಿಮ್ಮ ಟೀಮ್ ಅಂಡ್ ನೀವೆಲ್ಲರೂ ಚೆನ್ನಾಗಿ ಇಲ್ಲಿಂದ ಜಯ ಗಳಿಸಿ ನಿಮ್ಮ ಚಾಂಪಿಯನ್ಶಿಪ್ ನ ತಗೊಂಡು ವಾಪಸ್ ನಮ್ಮ ಇಂಡಿಯಾಗೆ ಹೋಗ್ತೀರಾ ಅಂತ ಲೆಟ್ ಅಸ್ ಹೋಪ್. ಪೂರ್ತಿ ನಮ್ಮ ರೇಡಿಯೋ ತಂಡದಿಂದ ಮತ್ತೆ ನಮ್ಮ ಇಲ್ಲಿಯ ಕನ್ನಡ ಕಮ್ಯುನಿಟಿ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ತುಂಬಾ ಧನ್ಯವಾದಗಳು. ಈ ನಮ್ಮ ರೇಡಿಯೋ ಕಡೆಯಿಂದ ಈ ರೀತಿ ನಮ್ಮ ಕನ್ನಡದವ್ರನ್ನ ಮಾತಾಡಿಸಿ ಅವ್ರಿಗೆ ನಿಮ್ಮ ಮಾತಿನ ಮೂಲಕ ಆರೈಕೆ ಮೂಲಕ ಈ ತರ ಪ್ರಶಂಸೆ ನೀಡಿ ಉತ್ತೇಜನ ನೀಡ್ತಾ ಇರೋದು ಒಂದು ತುಂಬಾ ಒಳ್ಳೆ ವಿಷಯ ಆಗಿದೆ.
ಈ ನಿಮ್ಮ ಒಳ್ಳೆ ಕೆಲಸ ಹೀಗೆ ಮುಂದುವರಿಲಿ ಅಂತ ನಾವು ಮತ್ತು ನಮ್ಮ ತಂಡದವರಿಂದ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಎಲ್ಲರಿಗೂ ಇದು ಹೇಳ್ತಾ ಇದೀವಿ ಮತ್ತೆ ಒನ್ ಮೋರ್ ಟೈಮ್, ಇವರ ತಂಡ ಇಲ್ಲಿ ಬಂದಿದೆ ಇಂಗ್ಲೆಂಡ್ಗೆ ಟು ಪ್ಲೇ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇನ್ ಬರ್ಮಿಂಗ್ಹ್ಯಾಮ್ ಇನ್ ಯುಟಿಲಿಟಾ ಸ್ಟೇಡಿಯಂ. ಇವರ ತಂಡದಲ್ಲಿ ಇದ್ದಾರೆ ಪೂರ್ವಿ ಶಾ, ಅವರು ಮೇಘನಾ ಜೊತೆ ಆಡ್ತಾ ಇದ್ದಾರೆ ಅಗೇನ್ಸ್ಟ್ ಡೆನ್ಮಾರ್ಕ್, ಡೆನ್ಮಾರ್ಕ್ ಪ್ಲೇಯರ್ಸ್ ಅಲೆಕ್ಸಾಂಡ್ರಾ ಅಂಡ್ ಮೆಲ್ ಆನ್ ದಿ 17th. ಅಂಡ್ ಅಶ್ವಿನಿ ಅಂಡ್ ಶಿಖಾ ಅವರು ಡಬಲ್ಸ್ ಆಡ್ತಾ ಇದ್ದಾರೆ ಅಗೇನ್ಸ್ಟ್ ಇಂಗ್ಲೆಂಡ್ ವಿತ್ ಲಾರೆನ್ಸ್ ಸ್ಮಿತ್ ಅಂಡ್ ಕ್ಲೋಯಿ ಬರ್ಜ್. ಸೊ ಎಲ್ಲರೂ 17th ಅವ್ರನ್ನ ವಾಚ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದೀವಿ ನಮ್ಮ ನಮ್ ರೇಡಿಯೋ ಇಂದ. ಓಕೆ, ನೀವು ಕೇಳ್ತಾ ಇರಿ ನಮ್ ರೇಡಿಯೋನ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.